ನಮಸ್ಕಾರ ನನ್ನ ಹೆಸರು ಕಾವ್ಯ ನಾನು 8ನೇ ತರಗತಿ ಓದುತ್ತಿದ್ದೇನೆ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮಾಪುರ ನಾವು ಇಂದು ಮಾಡುತ್ತಿರುವ ಎಂಎಲ್ಎಲ್ ಚಟುವಟಿಕೆಯಲ್ಲಿ ಲೆಸನ್ 6 ತಾಮಸ್ ಚಮತ್ಕಾರ ಸೂರ್ಯನ ಬಗ್ಗೆ ಒಂದು ಮೆಂಟ್ ಮಾಡಿದ್ದೇವೆ ಈಗ ನಾನು ಸೂರ್ಯನ ಬಗ್ಗೆ ವಿವರಿಸುತ್ತಿದ್ದೇನೆ सूर्य ಒಂದು ನಕ್ಷತ್ರ ಸೂರ್ಯ ಪ್ಲಾಸ್ಮ ಸ್ಥಿತಿಯಲ್ಲಿ ಇರುತ್ತದೆ ಕಾಯಯ ಕ್ಷೇತ್ರ ಇರುತ್ತದೆ ಬೆಳಕಿನ ಸ್ವಾಭಾವಿಕ ಮೂಲ ಸೂರ್ಯ ಸೂರ್ಯ ಸೂರ್ಯನ ಸುತ್ತು 8 ಗ್ರಹಗಳು ಇವೆ ಅದನ್ನು ಸೌರ ಕೇಂದ್ರ ಎನ್ನುತ್ತೇವೆ ಅವುಗಳಲ್ಲಿ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ನೆಪ್ಚೂನ್ ಪ್ಲೂಟೋ ಸೂರ್ಯನ ತಾಪ 5505 ಡಿಗ್ರಿ ಸೆಲ್ಸಿಯಸ್ ಸೂರ್ಯನ ವ್ಯಾಸ ಭೂಮಿಯ 109 ಪಟ್ಟು ಸೂರ್ಯನು ದ್ಯುತಿ ಸಂಶ್ಲೇಷಣೆಯ ಮೂಲಕ ಭೂಮಿಯ ಎಲ್ಲಾ ಜೀವಿಗಳಿಗೂ ಆಧಾರ ಸೂರ್ಯನಲ್ಲಿ ಹೆಚ್ಚು ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲ ಇರುತ್ತದೆ ಸೂರ್ಯನ ವಯಸ್ಸು 4565 ಬಿಲಿಯನ್ ವಯಸ್ಸು ವರ್ಷಗಳು ಸೂರ್ಯನ 330 ವರ್ಷ ಇಂಟು ಭೂಮಿ ಸಮೂಹ ಸೂರ್ಯ ಖಗೋಳ ಶಾಸ್ತ್ರಜ್ಞನ ಪ್ರಕಾರ ಸೂರ್ಯನ ದೂರ 150 ಲಕ್ಷ ಕಿಲೋಮೀಟರ್ ಸೂರ್ಯನ ಕಿರಣ ಭೂಮಿಯ ತಲುಪಲು 8 ನಿಮಿಷ 19 ಸೆಕೆಂಡ್ ತೆಗೆದುಕೊಳ್ಳುತ್ತದೆ ಸೂರ್ಯನ ಸಾಂದ್ರತೆ 1408 ಕಿಲೋಗ್ರಾಂ ಪರ್ ಮೀಟರ್ ಕ್ಯೂಬ್ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಪಲ್ಲವಿ 7ನೇ ತರಗತಿ ಓದುತ್ತಿದ್ದೇನೆ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮಾಪುರ ನಾವು ಮಾಡುತ್ತಿರುವ ಎಂಎಲ್ಎಲ್ ಚಟುವಟಿಕೆಯಲ್ಲಿ ಮೈಂಡ್ ಮ್ಯಾಪ್ ಅನ್ನು ಮಾಡಿದ್ದೇವೆ ಲೆಸನ್ 7 ಶಕ್ತಿಯ ವಿಧಗಳು ಈಗ ನಾನು ಶಕ್ತಿಯ ಉಪಯೋಗಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ವಿವರಿಸುತ್ತಿದ್ದೇನೆ ಶಕ್ತಿ ವಿಧಗಳಲ್ಲಿ ಹಲವು ವಿಧಗಳಿವೆ ಇಂಧನ ಶಕ್ತಿ ಸ್ನಾಯು ಶಕ್ತಿ ಉಷ್ಣ ಶಕ್ತಿ ಸೌರ ಶಕ್ತಿ ಯಾಂತ್ರಿಕ ಶಕ್ತಿ ಪವನ ಶಕ್ತಿ ವಿದ್ಯುತ್ ಶಕ್ತಿ ಜೈವಿಕ ಶಕ್ತಿ ರಾಸಾಯನಿಕ ಶಕ್ತಿ ಮತ್ತು ಜಲದ ಸಂಗ್ರಹಿತ ಶಕ್ತಿ ಮೊದಲಿಗೆ ಇಂಧನ ಶಕ್ತಿ ಬೆಂಕಿ ಉರಿಯಲು ಸಹಾಯಕ ರಸ್ತೆಯಲ್ಲಿ ವಾಹನ ಚಲಿಸಲು ಪೆಟ್ರೋಲ್ ಡೀಸೆಲ್ ಸಹಾಯಕ ಮತ್ತು ಸ್ನಾಯು ಶಕ್ತಿ ಶರೀರದ ರಾಸಾಯನಿಕ ಬದಲಾವಣೆಯನ್ನು ಸ್ನಾಯು ಶಕ್ತಿ ಎನ್ನುವರು ಓಡುವುದು ವಸ್ತುವನ್ನು ನೂಕುವುದು ವಸ್ತುಗಳನ್ನು ಎತ್ತುವುದು ಇತ್ಯಾದಿಗಳಿಗೆ ಸ್ನಾಯು ಶಕ್ತಿ ಎನ್ನುವರು ಉಷ್ಣ ಶಕ್ತಿ ಇಂಧನ ಸೂರ್ಯನ ಶಾಖ ಇಂಧನ ಸೂರ್ಯನ ಶಾಖಕ್ಕೆ ಉಷ್ಣ ಶಕ್ತಿ ಎನ್ನುವರು ಸೀಮೆ ಎಣ್ಣೆ ಉರುವಲು ಇತ್ಯಾದಿ ಸೌರಶಕ್ತಿ ಸೂರ್ಯನಿಂದ ಪಡೆಯುವ ಶಕ್ತಿಗಳಿಗೆ ಸೌರಶಕ್ತಿ ಎನ್ನುವರು ಸೌರಶಕ್ತಿ ಸೂರ್ಯನಿಂದ ಪಡೆಯುವ ಶಕ್ತಿಗೆ ಸೌರಶಕ್ತಿ ಎನ್ನುವರು ದ್ಯುತಿ ಸಂಶ್ಲೇಷಣೆ ಮೂಲಕ ಭೂಮಿಯಲ್ಲಿ ಜೀವಿಸುವ ಹಲವು ಜೀವಿಗಳಿಗೆ ಆಧಾರವಾಗಿದೆ ಸೌರಶಕ್ತಿ ಸೋಲಾರ್ ಬಳಕೆ ನೀರನ್ನು ಕಾಯಿಸಲು ಅಡುಗೆ ಮಾಡಲು ವಿದ್ಯುತ್ ಬಳಕೆ ಇತ್ಯಾದಿಗಳು ಯಾಂತ್ರಿಕ ಶಕ್ತಿ ಪಚನ ಶಕ್ತಿ ಚಲನ ಶಕ್ತಿ ಇದನ್ನು ಅಣೆಕಟ್ಟಲ್ಲಿ ನಾವು ನೋಡಬಹುದು ಪವನ ಶಕ್ತಿ ಚಲಿಸುವ ವಾಯುವಿಗೆ ಪವನ ಶಕ್ತಿ ಎನ್ನುವರು ವಿದ್ಯುತ್ ಶಕ್ತಿ ಗಿರಣಿ ತಿರುಗುತ್ತದೆ ವಿದ್ಯುತ್ ಶಕ್ತಿ ಜಲಶಾಖನ ವಿದ್ಯುತ್ ಶಕ್ತಿ ಫ್ಯಾನು ಬಲ್ಪು ಟಿವಿ ವಾಷಿಂಗ್ ಮಿಷಿನ್ ಫ್ರಿಜ್ ಇತ್ಯಾದಿಗಳು ಫ್ಯಾನ್ ಬಲ್ಪ್ ಇತ್ಯಾದಿ ಜೈವಿಕ ಶಕ್ತಿ ಕೃಷಿ ತ್ಯಾಜ್ಯ ಪ್ರಾಣಿಗಳ ಸಗಣಿ ಜೈವಿಕ ಶಕ್ತಿ ಕೃಷಿ ತ್ಯಾಜ್ಯ ಪ್ರಾಣಿಗಳ ಸಗಣಿಗೆ ಜೈವಿಕ ಶಕ್ತಿ ಎನ್ನುವರು ಸಿಲಿಂಡರ್ ರಾಸಾಯನಿಕ ಶಕ್ತಿ ವಸ್ತುಗಳ ರಾಸಾಯನಿಕ ಕ್ರಿಯೆಗೆ ರಾಸಾಯನಿಕ ಶಕ್ತಿ ಎನ್ನುವರು ವಿದ್ಯುತ್ ಕೋಶ ರೇಡಿಯೋ ಮತ್ತು ಟಾರ್ಚ್ ಜಲದ ಸಂಗ್ರಹಿತ ಶಕ್ತಿ ವಿದ್ಯುತ್ ಶಕ್ತಿ ನೀರಿನ ಅಲೆ ಶಕ್ತಿಯ ಸಂರಕ್ಷಣೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಅಪ್ರಿಂತಾ ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಲ್ಲೆಮಲ ನನ್ನ ಹೆಸರು ಅಮೃತ ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಲ್ಲೆಮಲ ನಾನು ಇವತ್ತು ಮಾಡುತ್ತಿರುವ ಮೈಂಡ್ ಮ್ಯಾಪ್ ಅಂದರೆ
ಲೆಸನ್ ತ್ರೀ ಮೈಂಡ್ ಮ್ಯಾಪ್ ಅಂದರೆ ಸಾಂದ್ರತೆ. ಸಾಂದ್ರತೆ ಇದು ನಮಗೆ ಯಾಕೆ ಹೆಚ್ಚಾಗಿ ಬಳಸುತ್ತೇವೆ ನಾವು? ಸಾಂದ್ರತೆಯಿಂದ ನಮಗೆ ಬೇರ್ಪಡಿಸುವಿಕೆ, ಥರ್ಮಾಕೋಲ್, ಹಡಗು, ತೇಲುವ ವಸ್ತುಗಳು, ಹೀಗೆ ಹಲವಾರು ವಸ್ತುಗಳಿರುತ್ತದೆ. ಪ್ಲಾಸ್ಟಿಕ್ ಬಾಟಲ್ ಇದು ಒಂದು ತೇಲುವ ವಸ್ತುಗಳು, ಮುಳುಗುವ ವಸ್ತುಗಳು, ಕಲ್ಲು, ಮೊಳೆಗಳು. ಸಾಂದ್ರತೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡಬಹುದು ಗ್ಲಾಗನ್ ರಾಶಿ, ಮೀಟರ್, ಕ್ಯೂಬಕ್, ಲೀಟರ್, ಗ್ರಾಮ್, ಏಕಮಾನ, ಕಿಲೋಗ್ರಾಮ್. ಸಾಂದ್ರತೆ ಇದಕ್ಕೆ ನಮಗೆ ಸಂಬಂಧಪಟ್ಟಂಗೆ ನಾವು ನೋಡಬಹುದು ಆಟಮಿಸ್ ತತ್ವ, ಪ್ಲವನಶೀಲಕ್ಕೆ ಗುರುತ್ವಾಕರ್ಷಣೆ. ಆಯ್ಕೆ ಮೊದಲು ಸುಲಭ, ಆಯ್ಕೆ ಮೊದಲ ಸುಲಭ. ಅನಿಲ, ದ್ರವ, ಘನ. ಅನುಕೂಲಗಳು ವರ್ಗೀಕರಿಸಲು ಸುಲಭ. ಇಷ್ಟನ್ನ ನಾವು ಕಾಣಬಹುದು. ನನ್ನ ಹೆಸರು ಪಲ್ಲವಿ. ನಾನು ಓದುತ್ತಿರುವ ತರಗತಿ 6ನೇ ತರಗತಿ. ನಮ್ಮ ಶಾಲೆಯ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ, ಲೊಕ್ಕನಹಳ್ಳಿ. ನಾವು ಲೆಸನ್ ನಂಬರ್ ಸೆವೆನ್ ಶಕ್ತಿಯ ವಿಧಗಳ ಬಗ್ಗೆ ಮೈಂಡ್ ಮ್ಯಾಪ್ ಮಾಡಿದ್ದೇವೆ. ಮೊದಲಿಗೆ ಶಕ್ತಿಯ ವಿಧಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ವಿದ್ಯುತ್ ಶಕ್ತಿ, ಇಂಧನ ಶಕ್ತಿ, ರಾಸಾಯನಿಕ ಶಕ್ತಿ, ಜೈವಿಕ ಶಕ್ತಿ. ಇಂಧನ ಶಕ್ತಿ ಎಂದರೆ ಪರಿಸರದಲ್ಲಿ ದೊರೆಯುವ ಇನ್ನೊಂದು ಶಕ್ತಿ ಇಂಧನ ಶಕ್ತಿಯಾಗಿದೆ. ಇದನ್ನು ವಿದ್ಯುತ್ ಶಕ್ತಿಯಾಗಿ, ಉಷ್ಣ ಶಕ್ತಿಯಾಗಿ ಮತ್ತು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸಬಹುದು. ರಾಸಾಯನಿಕ ಶಕ್ತಿ ಎಂದರೆ ವಸ್ತುಗಳ ನಡುವೆ ರಾಸಾಯನಿಕ ಕ್ರಿಯೆ ನಡೆದು ಶಕ್ತಿ ಉಂಟಾಗುತ್ತದೆ. ಉದಾಹರಣೆ, ವಿದ್ಯುತ್ ಕೋಶಕಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ವಿದ್ಯುತ್ ಉಂಟಾಗುತ್ತದೆ. ಜೈವಿಕ ಶಕ್ತಿ, ಕೃಷಿ ತ್ಯಾಜ್ಯಗಳು, ಸಸ್ಯದ ಅವಶೇಷಗಳನ್ನು ಮತ್ತು ಪ್ರಾಣಿಗಳ ಸಗಣಿ ಇವೆ ಮೊದಲಾದವುಗಳನ್ನು ವಾಯುವಿನ ಸಂಪರ್ಕವಿಲ್ಲದಂತೆ ಕೊಳೆಸುವುದನ್ನು ಜೈವಿಕ ಶಕ್ತಿ ಎನ್ನುತ್ತಾರೆ. ವಿದ್ಯುತ್ ಶಕ್ತಿ, ನೀರು ಎತ್ತರ ಪ್ರದೇಶದಿಂದ ರಭಸವಾಗಿ ಬೀಳುವಂತೆ ಮಾಡಬೇಕು. ಹಾಗೆ ರಭಸವಾಗಿ ಬೀಳುವ ನೀರು ಅಧಿಕ ಬಲದಿಂದ ಫೈಬರ್ನ ಮೇಲೆ ಬಿದ್ದು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಧನ್ಯವಾದಗಳು. ನನ್ನ ಹೆಸರು ವಿವೇಶ್. ನಾನು ಓದುತ್ತಿರುವ ತರಗತಿ 6ನೇ ತರಗತಿ. ನಮ್ಮ ಶಾಲೆಯ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ, ಲೊಕ್ಕನಹಳ್ಳಿ. ನಾವು MLL ಕ್ಲಬ್ಬಿನಲ್ಲಿ ಗುರುತ್ವಾಕರ್ಷಣೆ ಲೆಸನ್ 8 ನಾವು ಗುರುತ್ವಾಕರ್ಷಣೆಯ ಬಗ್ಗೆ ಮೈಂಡ್ ಮ್ಯಾಪ್ ಮಾಡಿದ್ದೇವೆ. ಅದರಲ್ಲಿ ಭೂಮಿಯ ವಿಷಯವನ್ನು ತೆಗೆದುಕೊಂಡಿದ್ದೇವೆ. ಭೂಮಿಯು ಜೀವಂತ ಗ್ರಹ ಆಗಿದೆ. ಜೀವಿಗಳು ವಾಸ ಮಾಡುವ ಗ್ರಹವಾಗಿದೆ. ಸೌರಮಂಡಲದಲ್ಲಿ 3ನೇ ಗ್ರಹವಾಗಿದೆ. ಭೂಮಿಯು 5ನೇ ದೊಡ್ಡ ಗ್ರಹವಾಗಿದ್ದು ಭೂಮಿಯಲ್ಲಿ ಅನೇಕ ಜಲರಾಶಿಗಳು ವಾಸಿಸುತ್ತವೆ. ಅಕ್ಷಾಂಶ ಮತ್ತು ರೇಖಾಂಶ ಭೂಪ್ರಧಾನ ಜಲಪ್ರಧಾನ ಭೂಮಿಯಲ್ಲಿ ಕಂಡುಬರುತ್ತವೆ. ನನ್ನ ಹೆಸರು ಯೋಗಪ್ರಿಯ. ನಾನು ಓದುತ್ತಿರುವ ತರಗತಿ 6ನೇ ತರಗತಿ. ನಮ್ಮ ಶಾಲೆಯ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ, ಲೊಕ್ಕನಹಳ್ಳಿ. ನಾವು MLL ಕ್ಲಬ್ಬಿನಲ್ಲಿ ಗುರುತ್ವಾಕರ್ಷಣೆ ಬಗ್ಗೆ ಮೈಂಡ್ ಮ್ಯಾಪ್ ಮಾಡಿದ್ದೇವೆ. ಲೆಸನ್ 8 ಗುರುತ್ವಾಕರ್ಷಣೆ ಬಗ್ಗೆ ತಿಳಿಸಿಕೊಡುತ್ತೇನೆ. ಭೂಮಿಯ ಮೇಲಿನಿಂದ ಎಸೆದ ಕಲ್ಲು ವಸ್ತುವನ್ನು ಭೂಮಿ ಸೆಳೆಯುತ್ತದೆ. ಭೂಮಿಯ ಗುರುತ್ವಾಕರ್ಷಣೆಯ ಮೂಲ ವಿಜಾತೀಯ ಧ್ರುವಗಳ ಪರಸ್ಪರ ಆಕರ್ಷಣೆ. ಸಜಾತೀಯ ಧ್ರುವಗಳು ನಡುವೆ ವಿಕರ್ಷಣೆ.
ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದವರು ವಿಜ್ಞಾನಿ ನ್ಯೂಟನ್.